mm-hmm

<laughs> ah, Ellie. <Haley. laughs> मैत्रेय उवाच गुरुभ्यो नम हरि ओं जन्मा सेन्वयाद तो तरतस्वराने ब्रह्म हृदय आदिवे मुह्यंति अंसूर तेजो वारिमृता मिथा विनम सर्गो मृषा धाना स्वेन सदा निरस्तकुहक सत्यं परम धीमह

ಮುತ್ತು ಹೂವಿನ ಮಾಲೆ ರೇಷ್ಮೆ ಬಟ್ಟೆ ಚಿನ್ನದ ತೋರಣ ಮಹಾ ಸುಗಂಧಯುಕ್ತವಾದಂತಹ ಹೂಗಳಿಂದ ಧೂಪಗಳಿಂದ ಅಲಂಕೃತವಾಗಿತ್ತು ಪೃಥ್ವಿರಾಜನಿಗೆ ಅಷ್ಟು ಆ ಆದರ ಪ್ರೀತಿ ಗೌರವ ಸಮ್ಮಾನಗಳನ್ನ ಅಲ್ಲಿಯ ಜನ ನೀಡ್ತಾ ಇದ್ರು ಈ ಯಜ್ಞವನ್ನು ಮುಗಿಸಿ ಅವನು ಬರುವಾಗ ಚಂದನಾಗರು ತೋಯಾರ್ದ್ರ ಚತ್ವರ ಮಾರ್ಗವತ್ ಪುಷ್ಪಾಕ್ಷತ ಫಲೈಸ್ತೋಯೈ ಹಿಲಾಜೈ ರಚ್ಚಿ ವಿರಕ್ಷಿತಂ ರಾಜಮಾರ್ಗ ಎಲ್ಲ ಎರಡು ಕಡೆಗಳಲ್ಲಿ ಬೀದಿಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಆ ಸಿದ್ಧತೆ ಎಲ್ಲ ನಡೆದಿತ್ತು ಚಂದನ ಅಗರುಮಿಶ್ರಿತವಾದ ಜಲದಿಂದ ನೆಲವನ್ನೆಲ್ಲ ಸಿಂಪಡಿಸಿ ಪರಿಮಳ ಅಂತ ನೆಲ ನೆಲ ಮೊದಲೇ ಅತ್ಯಂತ ಪರಿಮಳ ಅದರ ಜೊತೆಗೆ ಆ ಅಲ್ಲಲ್ಲಿ ಅಕ್ಷತೆ ಹಣ್ಣು ಹೂ ಅರಳು ಇತ್ಯಾದಿಗಳನ್ನೆಲ್ಲ ಇಟ್ಟು ಬೇಕಾದ್ದನ್ನ ಬೇಕಾದ ಪುಷ್ಪಾಕ್ಷತ ಫಲೈ ಸ್ತೋಯೈ ಲಾಜೈ ಅರ್ಚಿರರ್ಚಿತಂ ಆಯ್ತು ಅಷ್ಟೇ ಅಲ್ಲ ಸಂವೃತೈ ಕದಳಿ ಸ್ತಂಭೈ ಪೂಗಪೋತೈ ಪರಿಷ್ಕೃತಂ ತರುಪಲ್ಲವ ಮಾಲಾಭಿ ಸರ್ವತಃ ಸಮಲಂಕೃತಂ ಹೂಗಳಿಂದ ಸುತ್ತಿದ ಬಾಳೆಕಂಬ ಅಡಿಕೆಯ ಗೊಂಚಲು ನೋಡಿ ಆಗಲು ಪೂಗಪೋತೈ ಪರಿಷ್ಕೃತಂ ಅಡಿಕೆಯ ಗೊಂಚಲನ್ನ ಇಟ್ಟಿದ್ರಂತೆ ತರುಪಲ್ಲವ ಮಾಲಾಭಿ ಅತ್ಯಂತ ಚಿಗುರೆಲೆಗಳಿಂದ ತುಂಬಿದ ತೋರಣಗಳಿಂದ ಎಲ್ಲ ಸುತ್ತಲಿನ ಅಲಂಕಾರ ಮಾಡಲಾಗಿತ್ತು ಪ್ರಜಾಸ್ತಂ ಪ್ರಜಾಸ್ತೀಪಲಿಭಿ ಸಂಭೃತಾಶೇಷಮಂಗಲೈ ಅಭೀಯು ಮೃಷ್ಟ ಕನ್ಯಾಶ್ಚ ಕನ್ಯಾಶ್ಚ ಮೃಷ್ಟಕುಂಡಲ ಮಂಡಿತ ಈ ಏಕೋನ ಶತಕ್ರತು ಯಾಗದ ಅವಭೃತವನ್ನ ಮುಗಿಸಿ ಬರುವಾಗ ರಾಜ ನಗರವನ್ನ ಪ್ರವೇಶಿಸುವಾಗ ಎಲ್ಲ ಮಂಗಳ ದ್ರವ್ಯಗಳನ್ನ ಪೂಜಾ ದ್ರವ್ಯಗಳನ್ನ ಹಿಡ್ಕೊಂಡು ದೀಪಗಳನ್ನು ಹಿಡ್ಕೊಂಡು ಅತ್ಯಂತ ಚೆಲುವೆರಾದ ಹೆಣ್ಣು ಮಕ್ಕಳೆಲ್ಲ ಅವನನ್ನು ಎದುರುಗೊಳ್ತಾರೆ ಒಳ್ಳೆ ಆಭರಣ ತೊಟ್ಟಿದ್ದಾರೆ ಸುಂದರವಾದ ವಸ್ತ್ರಗಳನ್ನು ಹುಟ್ಟಿದ್ದಾರೆ ಸಿಂಗಾರದಿಂದ ಕೂಡಿದ ಎಲ್ಲರೂ ಕೂಡ ರಾಜನ ಮೇಲೆ ಅತ್ಯಂತ ವಿಶ್ವಾಸ ಅಭಿಮಾನ ಎಲ್ಲರೂ ತಾವು ಮುಂದು ಸಾವು ಮುಂದು ಅಂತ ಅವನಿಗೆ ದೃಷ್ಟಿಯನ್ನು ತೆಗೆಯುವ ಕೆಲಸವನ್ನ ಮಾಡುತ್ತಾರೆ ಶಂಖ ದುಂದುಬಿ ಘೋಷೇಣ ಬ್ರಹ್ಮ ಘೋಷೇಣ ಚರ್ತುಜಾನ್ ವಿವೇಷಭವ ನಂಬೂಯ ಸ್ತೂಯ ಶಂಖ ದುಂದುಬಿ ಮೊದಲಾದವುಗಳ ಜೋರಾಗಿ ಮೊಳಗಿದವು ಪೃತ್ವಿಜರು ವೇದ ಘೋಷ ಮಾಡಿದರು ಗರ್ವರಹಿತನಾದ ರಾಜ ಅರಮನೆಯನ್ನ ಪ್ರವೇಶಿಸ್ತಾ ಇದ್ದಾಗ ಮಾಗದರು ಅವನ ಪೂರ್ವದ ಕಥೆಗಳನ್ನೆಲ್ಲ ನೆನಪಿಸಿ ಮುಂದೆ ಅವನ ಹಿಂದಿನ ರಾಜ ಮನೆತನ ಮಾಡಿದ ದೊಡ್ಡ ಕೆಲಸಗಳನ್ನೆಲ್ಲ ಸ್ತುತಿಸಿದರು ಅವನು ಪೀಠಕ್ಕೆ ಕೂಡುವ ದಿವಸ ಅವನನ್ನ ಹೀಗೆ ಹೇಳಿದಾಗ ಅವನು ಬೇಡ ಅಂದಿದ್ದ ಈಗ ಅವನ ಈ ಸಾಧನೆ ತೊಂಬತ್ತೊಂಬತ್ತು ಯಾಗವೇ ಒಂದು ದೊಡ್ಡ ಸಾಧನೆ ಯಾರಿಗೂ ಶತಕ್ರತುವಿನ ಆ ಅಶ್ವಮೇಧಗಳನ್ನ ಮಾಡುವುದು ಸಾಧ್ಯ ಇಲ್ಲ ಅದನ್ನ ಅತ್ಯಂತ ಯಶಸ್ವಿಯಾಗಿ ಮುಗಿಸಿದ್ದಾನೆ ಅನ್ನುವ ನೂರಾರು ತರದ ಆತನ ಕಿರಿಮೆ ಗರಿಮೆಗಳನ್ನೆಲ್ಲ ಹೇಳಿಕೊಂಡು ಬಂದ್ರು ಪೂಜಿತ ಪೂಜೆಯ ಮಾಸ ತತ್ರ ಮಹಾಯಶ ಪೌರಾನ್ ಜಾನಪದ ಪ್ರಿಯ ಪ್ರಿಯ ಪ್ರಿಯವರ ಮಹಾಕೀರ್ತಿಶಾಲಿಯಾದ ರಾಮಚಂದ್ರ ಪೃಥು ಮಹಾರಾಜ ನಗರವಾಸಿಗಳಿಂದ ಅನೇಕ ರೀತಿಯ ಸತ್ಕಾರಗಳನ್ನೆಲ್ಲ ಪಡೆದ ಅಷ್ಟೇ ಅಲ್ಲ ಸ್ವೀಕರಿಸಿ ಸಂತುಷ್ಟನಾದ ಅವರಿಗೆ ಏನೇನು ಅಭೀಷ್ಟಗಳನ್ನು ಅವರು ಕೇಳಿದ್ರು ಅದನ್ನೆಲ್ಲ ಕೊಡ್ತಾ ಬಂದ ರಾಜನಾಗಿ ಇಲ್ಲೊಂದು ನಮಗೆ ಈ ಊರಿಗೆ ಇಂಥದ್ದೊಂದು ಅವಶ್ಯಕತೆ ಇದೆ ಅಂತ ಕೇಳಿದಾಗ ಮುಂದೆ ಹಿಂದೆ ಅದಕ್ಕೆ ವಿಚಾರ ಮಾಡದೆ ಅದು ಅಗತ್ಯ ಇದೆ ಅಂತ ಅನಿಸಿದ್ರೆ ಅವನ ಮಂತ್ರಿಯ ಸಹಕಾರವನ್ನ ಪಡ್ಕೊಂಡು ಅದಕ್ಕೆ ಸಚಿವರನ್ನೆಲ್ಲ ಜೋಡಿಸಿ ಮಾಡಿ ಇದಕ್ಕೆ ಬೇಕಾದ ಎಲ್ಲ ಕೆಲಸ ಮಾಡಿ ಇಂತಹ ಅಭೀಷ್ಟ ವರಗಳನ್ನು ಕೊಟ್ಟ ಏವ ಮಾದೀನ್ಯವ ಅನವದ್ಯ ಚೇಷ್ಟಿತ ಕರ್ಮಾಣಿ ಭೂಯಾಂಸಿ ಮಹ ಮಹನ್ ಮಹತ್ತಮ ಕುರುವನ್ ಶಶಾಸಾವನಿ ಮಂಡಲಂ ಯಶಸ್ಪೀತಂ ನಿಧಾಯಾರುಹೇ ನಿಧಾಯುರುಹೇ ಪರಂಪದ ಅತ್ಯಂತ ಪೂಜ್ಯನಾದ ಪೃಥು ಮಹಾರಾಜ ಕಳಂಕರಹಿತವಾದ ನಾನಾ ಕಾರ್ಯಗಳನ್ನು ಮಾಡ್ತಾ ಬಂದ ಭೂಮಂಡಲವನ್ನೆಲ್ಲ ಆಳಿದ ಉಜ್ವಲ ಕೀರ್ತಿಯನ್ನು ಸಂಪಾದಿಸಿದ ಕೊನೆಗೆ ಪರಮ ಮೋಕ್ಷವನ್ನು ಹೊಂದಿದ ಅಂತ ಅವನ ಕಥೆಯನ್ನ ಮುಗಿಸಿದ್ರೆ ಮತ್ತೆ ಮಧ್ಯದಲ್ಲಿ ಪ್ರಶ್ನೆ ಬಂತು ಸೂತರು ಆ ಕಥೆಯನ್ನ ಶೌನಕರಿಗೆ ಹೇಳ್ತಾ ಇದ್ದಾರೆ ಶೃತ್ವಾದಿರಾಜಸ್ ಯಶೋಭಜೃಂಬಿತ ಗುಣೈರ ಶೇಷರ್ ಗುಣವತ್ಸಭಾಜಿತಂ ಶತ್ತ ಮಹಾಭಾಗವತ ಸದಸ್ ಸದಸ್ಪತೇ ವಿಂಪ್ರಾಹ ಗುಣಂತ ಮರ್ಚಯನ್ ಸಕಲ ಗುಣಯುಕ್ತನಾದ ಗುಣವಂತರಿಂದಲೇನೆ ಆಧರಿಸಲ್ಪಟ್ಟು ಎಲ್ಲೆಡೆ ಕ್ಷೇ ಪ್ರಸಿದ್ಧಿಯನ್ನು ಹೊಂದಿದ್ದ ಪೃಥುವಿನ ಕೀರ್ತಿ ಮೊದಲೇ ಭಗವದ್ ಭಕ್ತ ಆ ಕೀರ್ತಿ ಎಲ್ಲರ ಮನಸ್ಸಿಗೂ ಮುಟ್ಟಿರುತ್ತೆ ವಿದುರ ಆ ಕಥೆಯನ್ನ ಕೇಳಿ ಮೈತ್ರೇಯರನ್ನು ಸತ್ಕರಿಸಿ ಅವರನ್ನ ಮತ್ತೆ ಕೇಳಿದ ಕೇಳಿದ್ರಿಪ್ರೈ ಲಾಶೇಷ ಸುರಾರ್ಹಣ್ಣವಂ ತೇಜೋ ಭೂಮಿಯನ್ನ ಹಾಲಿಗಾಗಿ ಹಿಂಡಿದ ಬಲಿಷ್ಠ ತೋಳುಗಳ ಮೂಲಕ ಪ್ರಜೆಗಳನ್ನ ರಕ್ಷಿಸಿದ ಲಬ್ಧಾಶೇಷ ಸುರಾರ್ಹಣ ಎಲ್ಲ ದೇವತೆಗಳು ಅವನಿಗೆ ಸಹಕಾರ ಕೊಟ್ರು ಎಲ್ಲ ರೀತಿಯಿಂದಲೂ ಅವನಿಗೆ ಉತ್ತಮವಾದ ಪ್ರತಿಕ್ರಿಯೆ ಬಂತು ಮುನಿಗಳೂ ಕೂಡ ಆತನನ್ನ ಅತ್ಯಂತ ಅಭಿಮಾನದಿಂದ ಪಟ್ಟಾಭಿಷೇಕ ಮಾಡಿದ್ರು ಕೋನ್ಮಸ್ಯ ಕೀರ್ತಿಂ ನ ಶೃಣೋತ್ಯಜ್ಞೋ ಯದ್ವಿಕ್ರಮೋಚ್ಚಿಷ್ಟ ಚಿಷ್ಟ ಅಶೇಷ ಭೂಮಿ ಪಾ ಲೋಕ ಸಪಾಲ ಉಪಜೀವಂತಿ ಕಾಮಂ ಅದ್ಯಾಪಿ ತನ್ಮೇವದ ಕರ್ಮ ಶುದ್ಧಂ ಅವನು ಪರಾಕ್ರಮದಿಂದ ಭೂಮಿಯ ಹಾಲನ್ನ ಕರೆದು ಉಂಡುಳಿದ ಸಂಪತ್ತನ್ನೇ ಉಳಿದ ಎಲ್ಲ ರಾಜರು ಲೋಕಗಳು ಲೋಕಪಾಲಕರು ಇವತ್ತಿಗೂ ಯಶೇ ಯಥೇಚ್ಛವಾಗಿ ಇದ್ದಾರೆ ಅಂತ ಅನ್ನೋದು ನಮಗೆ ಗೊತ್ತಿರುವ ಸಂಗತಿ ಅವನು ಹಾಕಿಕೊಟ್ಟ ಪರಂಪರೆಯೇ ಇವತ್ತು ಪೃಥಿವಿಯಾಗಿ ಬೆಳೆದಿದೆ ನಗರ ಸ್ವರೂಪಗಳೆಲ್ಲ ಕಲ್ಪನೆಗಳು ರೂಪುಗೊಂಡಿವೆ ಅವನ ಇನ್ನಷ್ಟು ನಿರ್ಮಲವಾದ ಕಾರ್ಯವನ್ನು ನನಗೆ ಹೇಳಿ ಅಂತ ಅದ್ಯಾಪಿ ತನ್ಮೇವದ ಕರ್ಮ ಶುದ್ಧಂ ಲೋ ಲೋಕಾಹ ಸಪಾಲಾ ಉಪಜೀವಂತಿ ಕಾಮಂ ಅದ್ಯಾಪಿ ಇವತ್ತಿಗೂ ಅವನು ಹಾಕಿಕೊಟ್ಟ ರೂಪುರೇಷೆಯನ್ನೇ ಬಹಳ ಜನ ಅನುಸರಿಸ್ತಾ ಇದ್ದೇವೆ ಇದು ಪೃಥು ಮಹಾರಾಜ ಕೊಟ್ಟದ್ದು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ ಅವನ ಹೆಸರೇ ಆದಿರಾಜ ಅಂತ ಅಂದ್ರೆ ಪೃಥ್ವಿಯಲ್ಲಿ ಒಂದು ಸರ್ತಿ ಪೂರ್ತಿ ನಿರ್ಣಾಮ ಆದ ಮೇಲೆ ಮತ್ತೆ ಪಟ್ಟಣವನ್ನ ಕಟ್ಟುವ ದೇಶವನ್ನ ಮೂಲ ಸ್ಥಿತಿಗೆ ಮೊದಲಿನ ರೂಪಕ್ಕೆ ತಂದು ಕೊಡುವ ಮಹಾ ಕೆಲಸದಲ್ಲಿ ನಿಂತವನು ಪೃಥು ಆದ್ರಿಂದಾಗಿ ಪೃಥು ಮಹಾರಾಜನನ್ನ ಆದಿರಾಜ ಅಂತ ಕರೆದರು ಜೊತೆಗೆ ನೆನಪಿಸಿಕೊಂಡು ಹೇಳ್ತಾ ಇದ್ದಾರೆ ಇವತ್ತಿಗೂ ಒಂದು ರಾಜ್ಯ ಭಾರದ ಕಟ್ಟಳೆಗಳು ಹೇಗಿರಬೇಕು ಅಂತ ಸರಿಯಾಗಿ ಒಂದು ರೂಪರೇಷೆ ಕೊಟ್ಟವನು ಪೃಥು ಅಂತ ಮೈತ್ರೇಯ ಉವಾಚ ಗಂಗಾ ಯಮನೋರ್ ಯಮುನೆಯೋರ್ ನದ್ಯೋರ್ ಅಂತರ ಕ್ಷೇತ್ರ ಮಾವಸನ್ ಆರಬ್ಧಾನೇ ಬಬುಭುಜೆ ಭೋಗಾನ್ ಪೃಥು ಗಂಗೆ ಮತ್ತು ಯಮುನೆಯ ನಡುವಿನ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡಿದ್ದ ತನಗೆ ಒದಗಿ ಬಂದ ಭೂಮಿಯನ್ನ ಮತ್ತು ಭೋಗವನ್ನ ಯಾವತ್ತೂ ಕೂಡ ತಿರಸ್ಕಾರ ಮಾಡ್ಲಿಲ್ಲ ಹಾಗಂತ ಹೇಳಿ ಅದರಲ್ಲಿ ಮುಳುಗ್ಲಿಲ್ಲ ಇದು ಪ್ರಾರಬ್ಧ ವಶಾತ್ ನನಗೆ ಬಂದದ್ದನ್ನ ನಾನು ಒಪ್ಪಿಕೊಳ್ಬೇಕು ಅಂತ ಪ್ರೀತಿಯಿಂದಲೇ ಭೋಗಿಸಿದ ದೇವರು ಕೊಟ್ಟ ವರ ಬೇಕು ಅಂತ ಹಠ ಮಾಡಿ ನನ್ನ ಪಡ್ಕೊಂಡಲ್ಲ ಪಡ್ಕೊಂಡಿಲ್ಲ ಸಿಗ್ಲಿಲ್ಲ ಅಂತ ಅದರ ಬೆನ್ನ ಹಿಂದೆ ಓಡ್ಲಿಲ್ಲ ಪ್ರಜೆಗಳಿಗೆ ಬೇಕಿತ್ತು ಎಲ್ಲರನ್ನ ಆಕ್ಷೇಪಿಸಿದ ಯಾರು ಸಹಕಾರ ನೀಡಲಿಲ್ವೋ ಯಾವ ಮುಖದಿಂದ ಸಂಪತ್ತು ಒದಗ್ಲಿಲ್ವೋ ಆ ಎಲ್ಲ ಭಾಗಗಳನ್ನೂ ಹಿಂಡಿದ ಹಿಂಡಿ ಪ್ರಜೆಗಳಿಗೆ ಬೇಕಿರುವ ಅಗತ್ಯವನ್ನು ಪೂರೈಸಿದ ಸರ್ವತ್ರ ಅಸ್ಖಲಿತ ಆದೇಶ ಸಪ್ತದ್ವೀಪೈಕ ದಂಡಕೃತ್ ಅನ್ಯತ್ರ ಬ್ರಾಹ್ಮಣಕುಲಾತ್ ಅನ್ಯತ್ರ ಅಚ್ಯುತ ಗೋತ್ರತ ಸಪ್ತದ್ವೀಪಗಳಿಗೆ ಒಬ್ಬನೇ ದೊರೆ ಸರ್ವತ್ರ ಅಸ್ಖಲಿತ ಅದೇ ಆದೇಶ ಎಲ್ಲರಿಗೂ ಅವ್ಯಾಹತವಾಗಿ ಯಾರನ್ನೂ ಬಿಡದೆ ಆದೇಶವನ್ನು ಮಾಡುತ್ತಿದ್ದ ಆ ಒಂದೇ ಒಂದೇನು ಅಂದ್ರೆ ಯಾರು ಜ್ಞಾನದ ಮಾರ್ಗದಲ್ಲಿದ್ದಾನೆ ಯಾರು ಅಚ್ಚುತನ ಭಕ್ತನಾಗಿದ್ದಾನೆ ಅವನು ಇಲ್ಲಾಂದ್ರೂ ಆ ತಾನೇ ನಿಯಮವನ್ನು ಪಾಲಿಸ್ತಾ ಬದುಕ್ತಾನೆ ಅದರಿಂದಾಗಿ ಅವನ ಮೇಲೆ ತನ್ನ ಭಾವನೆಗಳನ್ನ ಅಥವಾ ಅಧಿಕಾರವನ್ನು ಹೇರ್ತಿರ್ಲಿಲ್ಲ ಅವ್ರು ಏನ್ ಮಾಡಿದ್ರು ಅದು ಲೋಕ ಹಿತವನ್ನೇ ಮಾಡ್ತಾರೆ ಸಮಾಜಕ್ಕೆ ಒಳಿತನ್ನೇ ನಡೆಸ್ತಾರೆ ಅಂತನ್ನುವ ಅವರ ವರ್ತನೆ ಅವರ ನಡವಳಿಕೆ ಸ್ಪಷ್ಟವಾಗಿ ಗೊತ್ತಿತ್ತು ಆದ್ರಿಂದ ಅವ್ರ ಮೇಲೆ ಯಾವತ್ತೂ ಕೂಡ ಅಧಿಕಾರವನ್ನು ಚಲಾಯಿಸಲಿಲ್ಲ ಅಚ್ಚುತ್ತನನ್ನ ಸದಾ ನೆನಪಿಸಿಕೊಳ್ಳುವ ವೈಷ್ಣವರ ಜ್ಞಾನಿಗಳ ಸಮೂಹದ ಮೇಲೆ ಯಾವತ್ತೂ ತನ್ನ ಆದೇಶವನ್ನು ಹೊರಡಿಸ್ಲಿಲ್ಲ ಮಹಾ ಸತ್ರ ದೀಕ್ಷಾ ತತ್ರ ದಿವೌಕಸಾಂ ಒನ್ಸರ್ತಿ ಒಂದು ದೊಡ್ಡ ಯಜ್ಞದ ದೀಕ್ಷೆಯನ್ನು ತೊಟ್ಟಿದ್ದ ದೇವತೆಗಳೆಲ್ಲ ಅಲ್ಲಿಗೆ ಸಮಾಜೋ ಬ್ರಹ್ಮರ್ಷೀಣಾಂಚ ರಾಜರ್ಷೀಣಾಂಚ ಸತ್ತಮ ಅಲ್ಲಿಗೆ ದೇವತೆಗಳು ಬ್ರಹ್ಮರ್ಷಿಗಳು ರಾಜರ್ಷಿಗಳು ಎಲ್ಲರೂ ಬಂದರು ತಸ್ಮಿನ್ ಅರ್ಹತ್ಸು ದೇವ್ ಸರ್ವೇಶು ಸ್ವರ್ಚಿತಷು ಯಥಾರ್ಹತ ಉತ್ಥಿತ ಸದಸೋ ಮಧ್ಯೆ ತಾರಾಣಾಂ ಉರು ಉರುರಾಡಿವ ತಸ್ಮಿನ್ ಅರ್ಹತ್ಸು ಸರ್ವೇಶು ಅಲ್ಲಿ ಯಾರೆಲ್ಲ ಅರ್ಹರಿದ್ದಾರೋ ಪೂಜ್ಯರಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಕರ್ತವ್ಯದ ನಿಷ್ಠೆಯಲ್ಲಿ ತೊಡಗಿದವನು ಎಲ್ಲ ಸತ್ಕಾರವನ್ನ ಬಿಡದೆ ಮಾಡ್ತಾ ಇದ್ದ ಯಥಾರ್ಹತಃ ಚೂರು ಕೂಡ ಔದಾಸೀನ್ಯ ಮಾಡಿ ಅವರಿಗೆ ಹೋದ್ಸಲ್ಲ ಬಂದಾಗ ಕೊಟ್ಟಾಗಿತ್ತು ಈಗೇನ್ ಮತ್ತೆ ಕೊಡುದು ಅಯ್ಯೋ ಅವ್ರ ಹತ್ರ ಬೇಕಾದಷ್ಟೇ ಅವ್ರಿಗೆ ಯಾಕೆ ಕೊಡ್ಬೇಕು ಅಯ್ಯೋ ಅವರೆಲ್ಲ ಸರಿ ಇಲ್ಲ ಅವ್ರು ತೊಗೊಂಡೋಗಿ ಏನೋ ಮಾಡ್ಕೊತಾರೆ ಹಾಳು ಮಾಡ್ತಾರೆ ತಗೊಂಡೋಗಿ ಇದು ಹೋದ್ಸಲ್ಲದೆ ಎಸ್ತಿದಾರೆ ಈ ಯಾವ ಚರ್ಚೆಯನ್ನು ಮಾಡದೆ ಅವರಿಗೆ ಕೊಡ್ಬೇಕಾದದನ್ನ ಹೇಗೆ ಕೊಡ್ಬೇಕು ಅಂತ ನೋಡಿಕೊಂಡು ಕೊಡ್ತಾ ಇದ್ದ ಇದು ಅವನ ವಿಶೇಷ ಗುಣವಾಗಿತ್ತು ಆಮೇಲೆ ಅದು ಹೇಗಿತ್ತು ಅಂದ್ರೆ ಉತ್ತಿತ ಸದಸೋ ಮಧ್ಯೆ ತಾರಾಣಾಂ ಉರುರಾಡಿವ ಉಡುರಾಡಂದ್ರೆ ಉಡು ಅಂದ್ರೆ ನಕ್ಷತ್ರ ನಕ್ಷತ್ರಗಳ ಒಡೆಯನಂತೆ ಚಂದ್ರನಂತೆ ಕಾಣ್ತಾ ಇದ್ದ ಋಥುರಾಜನಿಗೆ ಸಹಜವಾಗಿ ಎಲ್ಲ ಪ್ರೀತಿಯನ್ನು ಕೂಡ ಪ್ರಜೆಗಳಿಂದ ಪಡೆದಿದ್ದ ಅವನ ಶರೀರದ ವರ್ಣನೆ ಮಾಡುತ್ತಾರೆ ಪ್ರಾಂ ಶುಕ್ ಭುಜೋ ಗೌರ ಕಂಜಾರುಣೇ ಕ್ಷಣ ಸುನಾಸ ಸುಮುಖ ಸೌಮ್ಯ ಪೀನಾಂಸು ಸುಧ್ವಿಜಸ್ಮಿತ ಉನ್ನತವಾದ ಪ್ರಾಂಶು ಎತ್ತರವಾದ ಶರೀರ ಪೀನಾಯುತ ಭುಜ ತುಂಬಿದ ಉರುಟಾದ ತೋಳು ಗೌರಹ ಬೆಳ್ಳಗಿನ ಶರೀರ ಕಂಜಾರುಣೀಕ್ಷಣ ಕಮಲದಂತಹ ಅತ್ಯಂತ ಸುಂದರವಾದ ಅರಳಿದ ಕಂಗಳು ಸುನಾಸ ಉದ್ದನೆಯ ಬಾಗಿದ ಮೂಗು ಸುಮುಖ ಇಡೀ ಮೋರೇ ಅತ್ಯಂತ ಚಂದ ಸೌಮ್ಯ ಸಮಾಧಾನದ ಮೋರೆ ಅವನ ಶರೀರದಲ್ಲಿ ಲಕ್ಷಣವಾಗಿ ಕಾಣ್ತಾ ಇದ್ದದ್ದು ಅವನ ಸೌಮ್ಯತೆ ಪೀನಾಂಸ ಉನ್ನತವಾದ ಹೆಗಲು ಸುದ್ವಿಜಸ್ಮಿತ ಒಳ್ಳೆಯ ಬಿಟ್ರೆ ಹ ಬಾಯಿ ಬಿಟ್ರೆ ನಗುವಿನ ನಡುವೆ ಹಲ್ಲುಗಳು ಫಳಫಳಾಂತ ಚೆನ್ನಾಗಿ ಹೊಳೆಯುವ ಮಂದಹಾಸ ವ್ಯೂಢವಕ್ಷಾ ಅಗಲವಾದ ಎದೆ ಬೃಹಛೋಣಿ ಎತ್ತರವಾದ ಅಂದ್ರೆ ಸೊಂಟ ಒಳಗಿದ್ರೂ ಕೂಡ ಅದರ ಕಟಿಯ ಹಿಂಭಾಗ ಸಹಜವಾಗಿ ಸ್ಥೂಲವಾಗಿರುವಂಥದ್ದು ಆಮೇಲೆ ಮೂರು ವಲಿಗಳಿಂದ ತುಂಬಿದ ಸುಂದರವಾದ ಉದರ ತ್ರಿವಳಿ ಅಂತ ಕರೀತಾರೆ ಅದನ್ನ ಆಳವಾದ ಹೊಕ್ಕಳು ಆವರ್ತನಾಭಿ ಓಜಸ್ವಿ ಸಹಜವಾದ ಕಾಂತಿಯಿಂದ ಕೂಡಿದವನು ಕಾಂಚನೂರು ಕಾಂಚನ ಊರು ಉದಗ್ರವಾಕ್ ಬಂಗಾರದಂತ ಹೊಳೆಯುವಂತಹ ಚಂದದ ಬಟ್ಟೆಯಿಂದ ತುಂಬಿದ ತೊಡೆಗಳು ಉತ್ತಮವಾದ ಜನರನ್ನ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಮಾತನಾಡಿಸುವ ಆತನ ವಾಕ್ಶಕ್ತಿ ವಾಗ್ ವ್ರತದಲ್ಲಿದ್ದ ಯಾರನ್ನು ನೋಯಿಸ್ತಿರ್ಲಿಲ್ಲ ಅದರ ತಪ್ಪಿತಸ್ಥರನ್ನ ಶಿಕ್ಷಿಸದೆ ಬಿಡುತ್ತಿರ್ಲಿಲ್ಲ ಸೂಕ್ಷ್ಮ ವಕ್ರಾಸಿತ ಸ್ನಿಗ್ಧ ಮೂರ್ಧಜ ಕಂಬು ಕಂಧರ ಮಹಾಧನೇ ದುಕೂಲಾಗ್ರೆ ಪರಿಧಾಯೋಪಧಾಯ ತೆಳ್ಳಗಿನ ಗುಂಗುರಾದ ಸುಂದರವಾದ ನುಣುಪಾದ ಕೂದಲು ಶಂಖದಂತೆ ಚೆನ್ನಾಗಿ ಸುಳಿಗೊಂಡ ಕಂಠ ಅದೇ ರೀತಿ ಸಂಪತ್ತನ್ನ ಬೇಕಾದಷ್ಟು ಯಾರಿಗೆ ಬೇಕೋ ಅವರಿಗೆ ಕೊಡುವಷ್ಟು ಎತ್ತರದ ಹೃದಯವಂತಿಕೆ ಆಮೇಲೆ ಅಮೂಲ್ಯವಾದ ರೇಷ್ಮೆಯ ಪಟ್ಟೆಯನ್ನ ಪರಿಧಾಯ ಉಪಧಾಯ ಕೆಳಗೆ ಹುಟ್ಟಿದ್ದಾನೆ ಮೇಲೆ ತೊಟ್ಟಿದ್ದಾನೆ ಅಂದ್ರೆ ಮೇಲುದವನ್ನು ಹಾಕೊಂಡಿದ್ದಾನೆ ಕೆಳಗಿನ ಪಟ್ಟೆಯನ್ನು ಕಚ್ಚವಾಗಿ ಕಟ್ಟಿಕೊಂಡಿದ್ದಾನೆ ವ್ಯಂಜಿತಾಶೇಷ ಗಾತ್ರ ಶ್ರೀ ನಿಯಮೇ ಭೂಷಣ ಕೃಷ್ಣಾಜಿನ ಧರ ಶ್ರೀವಾನ್ ಕುಶಪಾನಿಕೃತೋಚಿತ ದೀಕ್ಷಾ ನಿಯಮಾನುಸಾರ ಯಾವ ಯಾವ ಆಭರಣಗಳನ್ನ ತೊಡಬೇಕಿತ್ತೋ ಅದನ್ನ ತೊ ತೊಟ್ಟಿದ್ದ ಯಾವುದನ್ನ ತೆಗೆದಿಡಬೇಕಿತ್ತು ಅದನ್ನೆಲ್ಲ ತೆಗೆದಿಟ್ಟಿದ್ದ ತೊಡಬೇಕಾದದ್ದು ದರ್ಭೆಯ ಪವಿತ್ರ ಇನ್ನೇನಾದ್ರೂ ಕೆಲವು ಮುಖ್ಯವಾದ ಪದಾರ್ಥಗಳು ಅದೇ ಅವನಿಗೆ ಚಂದದ ಅಲಂಕಾರವನ್ನ ಕೊಟ್ಟಿತ್ತು ಉಡುವಾಗ ಮೊದಲು ಬರುವಾಗ ಚಂದದ ಆಭರಣಗಳನ್ನೆಲ್ಲ ತೊಟ್ಟು ಬಂದಿದ್ದ ದೀಕ್ಷೆಯ ನಿಯಮಾನುಸಾರ ಆಭರಣಗಳನ್ನ ಕಲಚಿಟ್ಟರು ಕೂಡ ಕಳಚಿಟ್ಟ ವಸ್ತುವಿನಿಂದ ಆತನ ರೂಪ ಚಿಕ್ಕದಾಗ್ಲಿಲ್ಲ ಆತ ಭಾವ ಕಮ್ಮಿ ಆಗ್ಲಿಲ್ಲ ಅವನ ಸೌಂದರ್ಯ ಕಳೆದು ಹೋಗ್ಲಿಲ್ಲ ಕೃಷ್ಣಾಜಿನವನ್ನ ಧರಿಸಿದ್ದಾನೆ ದರ್ಭೆಯನ್ನ ಕಟ್ಟಿಕೊಂಡಿದ್ದಾನೆ ಕೈಗೆ ವಿಹಿತ ಕರ್ಮವನ್ನ ಮಾಡ್ತಾ ಮುಂದುವರಿತಾ ಇದ್ದಾನೆ ಕೃಷ್ಣಾಜಿನಧರ ಶ್ರೀವಾನ್ ಕುಶಪಾಣಿ ಕೃತೋಚಿತ ತನ್ನ ನಿತ್ಯಕ್ರಿಯೆಗಳನ್ನೆಲ್ಲ ಮುಗಿಸಿದ್ದಾನೆ ಶಿಶಿರಸ್ನಿಗ್ಧತಾಕ್ಷ ಸಮೈಕ್ಷತ ಸಮಚಿವಾನ್ ಇದುಶ ಸದಸ್ಯನ್ ಸದಸ್ಯಾನ್ ಹರ್ಷಯನ್ನಿವ ಚಾರು ಚಿತ್ರಪದ ಶ್ಲಕ್ಟಂ ಗೂಢ ಗೂಡಮ ವಿಕ್ಲವಂ ಇಂಥ ಪೃಥುರಾಜ ನೋಡುವ ಕಂಗಳಿಗೆಲ್ಲ ತಂಪು ನೀಡುವ ಸ್ನೇಹಪೂರಿತವಾದ ದೃಷ್ಟಿ ಉಳ್ಳವ ತನ್ನ ಸಭಾಸದರನ್ನೆಲ್ಲ ಪ್ರೀತಿಯಿಂದ ನೋಡಿದ ಎಲ್ಲರತ್ತ ಕೈ ಬೀಸಿದ ಎಲ್ಲರೂ ಅವನಿಗೆ ಕೃತಜ್ಞತಾ ಪೂರ್ವಕವಾಗಿ ಕೈ ಮುಗಿದ್ರೆ ಅದರಿಂದ ಯಾವತ್ತೂ ದುರಭಿಮಾನಕ್ಕೊಳಗಾಗಿ ಅವರನ್ನ ಕಡೆಗಣಿಸ್ಲಿಲ್ಲ ಪ್ರತಿಕ್ರಿಯೆಯನ್ನು ಕೊಟ್ಟು ಆ ಅಷ್ಟೇ ಅಲ್ಲ ಪ್ರತಿಯಾಗಿ ಮಾತನಾಡಿಸಿದಂತೆ ಚಾರು ಚಿತ್ರಪದಂ ಶ್ಲಕ್ಷ್ಣಂ ಹೃದ್ಯಂ ಗೂಢಂ ಅವಿಕ್ಲಮಂ ಸುಂದರವಾದ ಅರ್ಥವತ್ತಾದ ಪದಗಳಿಂದ ಕೂಡಿದ ಮಾತುಗಳನ್ನು ಆಡ್ತಾ ಇದ್ರೆ ಕಿವಿಗೆ ಒಳ್ಳೆ ಸಂಗೀತ ಹಾಡಿದ ಹಾಗೆ ಇತ್ತು ಅವನ ಮಾತು ಅತ್ಯಂತ ಅಸ್ಖಲಿತವಾದ ವಾಣಿ ಅರ್ಥಗರ್ಭಿತವಾದ ವಾಣಿ ಅನ್ಯೂನ ಅನತಿರಿಕ್ತವಾದ ವಿಷಯ ಪದಗಳು ಕೇಳುತ್ತಾ ಇದ್ರೆ ಮತ್ತು ಕೇಳಬೇಕು ಅಂತನ್ನುವಂತಹ ಭಾವವನ್ನು ಹುಟ್ಟಿಸುವ ಮಾತುಗಳಿಂದ ಸಭ್ಯರನ್ನ ಪಡಿಸ್ತಾ ಇದ್ದಾನೆ ಸಭ್ಯ ಶೃಣುತ ಭದ್ರಂವ ಸಾಧವೋ ಯಾಗತಾ ಸತ್ಸು ಜಿಜ್ಞಾಸು ಬಿರ್ಧರ್ಮಾ ಮಾವೇದ್ಯಂ ಸ್ವನಿ ಸ್ವಮನೀಶಿತಂ ಋಥುರಾಜ ಹೇಳ್ತಾನೆ ಇಲ್ಲಿ ನೆರೆದಿರುವ ಎಲ್ಲ ಸಭ್ಯರನ್ನೂ ಕೂಡ ನಾನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಹೇಳಬೇಕಿದ್ದೇನೆ ದಯವಿಟ್ಟು ಕೇಳಿ ನಿಮಗೆಲ್ರಿಗೂ ಕೂಡ ಈ ಯಜ್ಞದಲ್ಲಿ ಭಾಗವಹಿಸಿದ್ರಿಂದ ಒಳ್ಳೇದಾಗಲಿ ಧರ್ಮವನ್ನ ತಿಳಿಯುವ ಬಯಕೆ ಉಳ್ಳವರಾದವರು ನೀವು ನಿಮ್ಮ ಮನೋಗತವನ್ನ ನೀವು ಯಾವತ್ತೂ ಕೂಡ ದೊಡ್ಡವರ ಹತ್ರ ಹೇಳಿಕೊಳ್ಳಬೇಕು ನಾನು ಕೂಡ ನನ್ನ ಮನೋ ಮನೋಭಾವವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೇನೆ ನಾನು ಏನು ಮಾಡ್ಲಿಕ್ಕಿದ್ದೇನೆ ಏನು ಮಾಡುವ ಉದ್ದೇಶದಲ್ಲಿದ್ದೇನೆ ಇಷ್ಟು ಸಂಗತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಅದರಿಂದಾಗಿ ನೀವು ನನ್ನ ಭಾವಕ್ಕೆ ಪ್ರತಿಯಾದ ಸ್ಪಂದವನ್ನು ನೀಡ್ತಾ ಹೋದ್ರೆ ಇಂಟ್ರಾಕ್ಷನ್ ಉಂಟಾಗುತ್ತೆ ಮಾತುಕತೆಗೆ ಮಾತಿಗೆ ಸಂಗತಿಗಳು ಬೆಳೀತಾ ಹೋಗ್ತವೆ ಹಾಗಾಗಿ ನಾನು ಯಾವ ರೀತಿಯ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತಿದ್ದೇನೆ ಅದರಿಂದ ಏನು ಒಳಿತುಂಟಾಗತ್ತೆ ಯಾಕೆ ಹಾಗೆ ಮಾಡ್ಲೇಬೇಕು ಅನ್ನುವ ಸಂಗತಿಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಅದಕ್ಕೆ ನೀವು ಪ್ರತಿಕ್ರಿಯೆ ನೀಡಬೇಕು ಅಂತ ಹೀಗೆ ಪೃಥು ಮಹಾರಾಜ ಪ್ರಜೆಗಳನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡ್ತಾನೆ ಅದರ ವಿಶೇಷಾಂಶವನ್ನ ನಾಳೆ ಆಗ್ಲಿಕ್ಕಿಲ್ಲ ಅನ್ಕೋತೇನೆ ನಾಳಿದ್ದು ಅದರ ಭಾವವನ್ನು ನೋಡೋಣ ಶ್ರೀ ಹರಿಪ್ರಿಯತಾಮ್ ಶ್ರೀ ಕೃಷ್ಣಾರ್ಪಣಮಸ್ತು ಎಲ್ರಿಗೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು ನಮಸ್ಕಾರ